ವಿಜಯತ್ತ ಜೆ ನೇತೃತ್ವದ ಸೀಸನ್ 10ರ ಕ್ರಿಕೆಟ್ ಪಂದ್ಯಾಟ ಪ್ರಥಮ ಸ್ಥಾನವನ್ನು ಪಡೆದು ವಿಜೇತರಾದ ಇಂಡಿಯನ್ ಬೆಳ್ತಂಗಡಿ ತಂಡ. ಕುತೂಹಲ ವಿಜಯತ್ತ ಜೆ ನೇತೃತ್ವದ ಸೀಸನ್ 10ರ ಕ್ರಿಕೆಟ್ ಪಂದ್ಯಾಟವು ನವೆಂಬರ್ 29ರಂದು ಬೆಳ್ತಂಗಡಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯಿತು. ಪಂದ್ಯದಲ್ಲಿ ಒಟ್ಟು 36 ತಂಡಗಳು ಭಾಗವಹಿಸಿದ್ದವು. ಪಂದ್ಯದಲ್ಲಿ ಇಂಡಿಯನ್ ಬೆಳ್ತಂಗಡಿ ಪ್ರಥಮ ಸ್ಥಾನ, ಸೆವೆನ್ ಸ್ಟಾರ್ ಈದು ದ್ವಿತೀಯ ಸ್ಥಾನ, ಇಂಡಿಯನ್ ಗುರುವಾಯನಕೆರೆ ತೃತೀಯ ಸ್ಥಾನ ಹಾಗೂ ಇಂಡಿಯನ್ ಬಂಗೇರಕಟ್ಟೆ 4ನೇ ಸ್ಥಾನವನ್ನು ಪಡೆದು ವಿಜೇತರಾಗಿದ್ದಾರೆ. ಇನ್ನು ವೈಯಕ್ತಿಕ ಪ್ರಶಸ್ತಿಗಳಾದ ಸರಣಿ ಶ್ರೇಷ್ಠ ಕಿರಣ್ ಬೆಳ್ತಂಗಡಿ, ಉತ್ತಮ ಬೌಲರ್ ಸ್ವರೂಪ್ ಈದು, ಪಂದ್ಯಶ್ರೇಷ್ಠ ಇಮ್ರಾನ್ ಬೆಳ್ತಂಗಡಿ, ಬೆಸ್ಟ್ ಬ್ಯಾಟ್ಸ್ಮನ್ ಸಮೀರ್ ಬೆಳ್ತಂಗಡಿ ಪಡೆದುಕೊಂಡಿದ್ದಾರೆ. ಕ್ರೀಡಾಕೂಟಕ್ಕೆ ಆರಿಸ್, ಸಮೀರ್, ವಿನಯ್, ಶರತ್, ಶೇಖರ್, ಮನೀಷ್, ದಾವೂದ್, ಉಮರ್, ಮುತ್ತಪ್ಪ, ಪ್ರಸಾದ್, ರವಿ ಹಾಗೂ ಮತ್ತಿತರರು ಸಹಕರಿಸಿದರು. ಪಂದ್ಯದ ಉದ್ದೇಶವೇನೆಂದ್ರೆ ಬಡವರಿಗೆ ಆಗಿ ನಾವೊಂದು ಈ ಒಂದು ಈ ಪಂದ್ಯಾಟದಲ್ಲಿ ಏನು ಲಾಭ ಬರುತ್ತೆ ಅದನ್ನು ಈ ಒಂದು ಬಡವರಿಗಾಗಿ ಹಂಚುವಂತ ಒಂದು ಒಳ್ಳೆಯ ಕಾರ್ಯಕ್ರಮ, ಒಂದು ಒಳ್ಳೆ ಉದ್ದೇಶ ಆಗಿದೆ. ಯಾಕೆಂದ್ರೆ ಒಂದು ಬಡವರಿಗೋಸ್ಕರ ಒಂದು ಹೆಲ್ಪ್ ಮಾಡುವಂತಹ ಒಂದು ಉದ್ದೇಶದಿಂದ ಈ ಒಂದು ಪಂದ್ಯಾಟ ನಡೆಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ. ಮತ್ತೆ ಎಲ್ಲರಿಗೂ ಕೂಡ ಒಂದು ಖುಷಿಯಾಗಿದೆ, ಯಾಕಂದ್ರೆ ಪಂದ್ಯಾಟ ಆಡುವಂತ ತುಂಬಾ ಹುಮ್ಮಸ್ಸಲ್ಲಿ ಆಡ್ತೇವೆ, ಮತ್ತೆ ಒಂದು ಸೌಹಾರ್ದತೆಯಲ್ಲಿ ಆಡ್ತೇವೆ. ಈ ಕ್ರಿಕೆಟ್ ಪಂದ್ಯ ಅನ್ನೋದು ಒಂದು ಸೌಹಾರ್ದತೆ ಆಗಿದೆ. ಈಗ ಎಲ್ಲ ಫ್ರೆಂಡ್ಸ್ಗಳು ಸಿಗ್ತಾರೆ, ಅದೇ ರೀತಿ ಎಲ್ಲ ತಂಡದಲ್ಲಿ ಒಂದು ಹುಮ್ಮಸ್ಸಾಗಿ ಆಟಾಡಿಸ್ತೇವೆ. ಅದಕ್ಕೋಸ್ಕರ ಈ ಒಂದು ಪಂದ್ಯಾಟ ನಡೆಸ್ತಾ ಇದೆ. ಬಾಳ ಎಲ್ಲ ಹತ್ರ ಕೇಳುವಾಗ ಒಂದು ಒಳ್ಳೆ ಒಪಿನಿಯನ್ ಆಗಿದೆ ಈ ಒಂದು ಪಂದ್ಯಾಟದ ಕುರಿತು. ಕಬಡ್ಡಿ ಕೂಡ ನೀವು ನೋಡಿರ್ಬೋದು, ಹಲವು ಕಡೆ ಕಬಡ್ಡಿ 12-13ಗೆ ಒಂದು ಪಂದ್ಯಾಟ ಕೊಟ್ಟಿದೆ ಕಬಡ್ಡಿ ಕೂಡ. ಅದರಲ್ಲಿ ಎಲ್ಲರಿಗೂ ಒಂದು ಚಾನ್ಸ್ ಕೊಟ್ಟು ಆಡಿಸುವಂತ ಇದು ಮಾಡ್ತಾ ಇದ್ದಾರೆ ನಮ್ಮ ವಿಜಯ್ ಸರ್. ಫಸ್ಟ್ ಆಫ್ ಆಲ್ ಏನಾಗಿತ್ತು ಅಂದ್ರೆ 7 ತಿಂಗಳಾಗಿತ್ತು, ಕೊರೋನಾ ಬಂದ ನಂತರ ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯ ಕ್ರೀಡೆಗಳಿರಲಿಲ್ಲ ಮೊದಲಾಗಿ. ಮತ್ತೆ ಹಲವಾರು ಆಟಗಾರರು, ಅದರಿಂದಲೇ ಬದುಕುವಂತ ಹಲವಾರು ಆಟಗಾರರಿದೆ. ಪ್ರತಿನಿತ್ಯ ಬರುವಂತ 100-200 ಬರುವಂತಹ ಅಮೌಂಟ್ನಲ್ಲೇ ಜೀವನವನ್ನು ಸಾಗಿಸುವ ಹಲವಾರು ಆಟಗಾರರಿಗೆ ಕ್ರೀಡೆ ಇಲ್ಲದೆ ಜೀವನವೇ ಕಷ್ಟ ಸಾಧ್ಯ. ಅಂತ ಹೊತ್ತಲ್ಲಿ ಏನೋ ಒಂದು ಮಾಡಿಕೊಂಡು ಕ್ರೀಡೆ ಮಾಡುವಂತ ಒಂದು ಆಸೆಯೊಂದಿಗೆ ಮಾಡಿದ್ದಂಥದ್ದೇ ಈ ಕುತೂಹಲ ಕಪ್ ಅನ್ನುವಂಥದ್ದು. ಈ ಕುತೂಹಲ ಕಪ್ ಹುಟ್ಟಿಕೊಂಡದ್ದೇ ಹೀಗೆ, ಜಿಲ್ಲೆಯಲ್ಲಿ ಹೋದಾಗ ಎಲ್ಲ ಕಡೆಗಳಲ್ಲಿ ಕುತೂಹಲ ವಿಜಯ ತಾಜೆ ಅನ್ನುವ ಹೆಸರಲ್ಲಿ ಜನರನ್ನ ಗುರುತಿಸಿಕೊಂಡಿದ್ದಾರೆ, ಪ್ರೀತಿಸಿದ್ದಾರೆ, ಅಭಿಮಾನ ಕೊಡುತ್ತಿದ್ದಾರೆ. ಸೊ ಅದೇ ಹೆಸರಲ್ಲಿ ಮ್ಯಾಚ್ ಮಾಡಬೇಕು, ಆಗ ಯಾವ ಯಶಸ್ವಿ ಆಗ್ತದೆ ನಿರ್ಮಾಣ ಕಂಡಾಗ ಈ ಕ್ರೀಡಾಕೂಟದಿಂದ ಒಂದು ಆರಂಭಿಕ ಹಂತದಲ್ಲಿ ವಾಲಿಬಾಲ್ ಸ್ಟಾರ್ಟ್ ಮಾಡಿದ್ವಿ. ಆ ನಂತರ ಅಗ್ಗಜಗ್ಗಾಟಕ್ಕೆ ಬಂತು, ಅಗ್ಗಜಗ್ಗಾಟ ನಂತರ ಕ್ರಿಕೆಟ್ಗೆ ಬಂತು, ಕ್ರಿಕೆಟ್ ನಂತರ ಆ ನಂತರ ಕ್ರಿಕೆಟ್ ನ ಮತ್ತೆ ಮುಂದುವರೆದ ಅಗ್ಗಜಗ್ಗಾಟ. ಈಗ 10ನೇ ಸೀಸನ್ ಈ ವರ್ಷದ್ದು ಅವಿಭಜಿತ ಹಸಿರಗಡ್ಡೆ 40 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಹಲವಾರು ಗ್ರಾಮ ಒಂದೇ ಗ್ರಾಮದ ಆಟಗಾರರು ಮಾತ್ರ ಭಾಗವಹಿಸಬೇಕಾದ ಒಂದು ರೂಲ್ಸ್ ಅನ್ನು ಇಟ್ಟುಕೊಂಡು ಆಟಗಾರರನ್ನು ಸೇರಿಸಿ ಮಾಡುವಂತದ್ದು 10ನೇ ಕ್ರೀಡಾಕೂಟ ಇದು. ಈಗ ಮೊದಲಾಗಿ ಹೇಳಬೇಕಾದ್ರೆ ತಂಡಗಳು ಅನೇಕ ತಂಡಗಳು ನಮ್ಮೊಂದಿಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾವೆ. ಅದರಲ್ಲೂ ಕೂಡ ಅಗ್ಗಜಗ್ಗಾಟ ಮತ್ತು ಕ್ರಿಕೆಟ್ ವಿಭಾಗ ಈಗ ಸಪೋರ್ಟ್ ಮಾಡದಿರುವಂತದ್ದು. ಮುಂದಿನ ದಿನಗಳಲ್ಲಿ ಕಬಡ್ಡಿಯನ್ನು ಕೂಡ ಆಯೋಜನೆ ಮಾಡುವಂತ ಯೋಜನೆ ಇದೆ, December 12-13 ತಾರೀಕು ಉಜಿರೆಯಲ್ಲಿ. ಸೊ ಆ ಯೋಜನೆಯನ್ನು ಮುಂದಿಟ್ಟುಕೊಂಡು ಕಪ್ಪು ಸೀಸನ್ 11ರ ಕಡೆಗೆ ದಾವಣಗೆರೆಯಲ್ಲಿದ್ದಾವೆ. ಸೊ ಇದು ಅತ್ಯಂತ ಯಶಸ್ವಿ ಆಗ್ತಾ ಹೋಗ್ತಾ ಇದೆ. ಈ ಯಶಸ್ವಿಯ ಹಿಂದೆ ಇರುವಂತ ಎಲ್ಲ ಅಭಿಮಾನಿಗಳ ಗೆಳೆಯರಿಗೆ ಮೊದಲಾಗಿ ನಾನು ಥ್ಯಾಂಕ್ಸ್ ಹೇಳ್ತೇನೆ.
ಇನ್ನು ಹಗ್ಗ ಜಗ್ಗಟ ಸ್ಪರ್ಧೆಯಲ್ಲಿ ಪುರುಷರಿಗಾಗಿ ಏರ್ಪಡಿಸಿದೆ, ಮಹಿಳೆಯರಿಗೂ ಕೂಡ ಅವಕಾಶ ನೀಡುವಂತ ಏನಾದರೂ ಯೋಜನೆ ಇದೆಯಾ? ಇಲ್ಲ, ಖಂಡಿತ ಮುಂದಿನ ದಿನಗಳಲ್ಲಿ ಕರೆಕ್ಟ್ ಆದ ಈ ಕೊರೋನಾದ ಸಮಸ್ಯೆಗಳೆಲ್ಲ ನೀಗಿದ್ರೆ ಮುಂದೆ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟದ ಸ್ಪರ್ಧೆ ಯೋಜನೆ ಇದೆ. ಮೊನ್ನೆ ಗೇರುಗಟ್ಟೆ ನಾಡಿನಲ್ಲಿ ಮಕ್ಕಳ ವಿಭಾಗದ ಸ್ಪರ್ಧೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ, ಅದು ಬಹಳ ಯಶಸ್ವಿಯಾಗಿತ್ತು. ಸೊ ಮುಂದೆ ಮಹಿಳಾ ವಿಭಾಗ ಕೂಡ ನಾನು ಆಯೋಜನೆ ಮಾಡೋ ಪ್ಲಾನ್ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ಈಗ ನಾನು ಮಾಡದಿರುವಂತಹ ಕಬಡ್ಡಿ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಬಹುದು, ಥ್ರೋಬಾಲ್ ವಿಭಾಗ, ಈ ಎಲ್ಲ ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಆಯೋಜಿಸುವಂತೂ ಖಂಡಿತವಾಗಿ ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಏನಂತ ಹೇಳಿದ್ರೆ, ಅತ್ಯಂತ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಇವತ್ತು ಕೆಲಸ ಮಾಡ್ಲಿಕ್ಕೆ ಕಷ್ಟ ಸಾಧ್ಯವಾಗಿರುವಂತಹ ಕೆಲವೊಂದು ಕುಟುಂಬಗಳಿಗೆ ದಿನಸಿ ಸಾಮಾನುಗಳನ್ನು ಖರೀದಿಸುವ ಶಕ್ತಿ ಕೂಡ ಇಲ್ಲದಾಗಿದೆ. ಅಂತಹ ಕುಟುಂಬಗಳಿಗೆ ಇಲ್ಲಿ ಬಂದಂತಹ ಅಲ್ಪ ಮೊತ್ತವನ್ನಾದ್ರೂ ನೀಡಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು 40 ತಂಡಗಳು ಬಂದಿದೆ. ನೋಡ್ಬೇಕು ಇವತ್ತು ಎಷ್ಟು ಖರ್ಚು ವೆಚ್ಚಗಳೆಲ್ಲ ತರಿದೂಗಿಸಿ ಅದ್ರಲ್ಲಿ ಉಳಿದಂತ ಅಮೌಂಟ್ ಅನ್ನ ಒಂದು ಬಡ ಕುಟುಂಬಕ್ಕೆ ನೀಡುವಂತಹ ಯೋಜನೆಯನ್ನು ನಾವು ಮಾಡಿಕೊಂಡಿದ್ದೇವೆ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.